ಕೆಎಲ್ಇ ಸಂಸ್ಥೆಯ 106ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಅಂಕಲಿಯ ಎಲ್ಲಾ ಅಂಗಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಸ್ಥಾನಿಕ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ಆರ್ಡಿ ಗಿಜರೆ ವಹಿಸಿಕೊಂಡಿದ್ದರು. ನಿಪ್ಪಾನಿಯ ಜಿಐ ಬಾಗೇವಾಡಿ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಪ್ರೊಫೆಸರ್ ವಿಪಿ ಧಾರವಾಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಪ್ತಋಷಿಗಳ ತ್ಯಾಗ ಜೀವನ ಹಾಗೂ ಕೆಎಲ್ಇ ಸಂಸ್ಥೆಯು ಸ್ಥಾಪನೆಯಾದ ಪರಿಶ್ರಮವನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿದರು. ಅಂತ ಒಂದು 272 ವರ್ಷ ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಸಾಗರ ರಾಜ್ಯ ಬೆಳೆದು ಬೃಹತ್ತಾಗಿ ನಿಂತಿರುವ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅತಿ ಪ್ರತಿಷ್ಠೆಯನ್ನ ತಂದೆ ಸ್ವಂತಿಕೆಯನ್ನ ಉಳಿಸಿಕೊಂಡಿರುವ ಪ್ರಖ್ಯಾತಿಗೆ ಕಾರಣವಾಗಿರುವಂತಹದ್ದು ಈ ಕೆಎಲ್ಇ. ಕುಟುಂಬಕ್ಕೆ ಸೇರವರನ್ನ ಅನ್ನೋದೇ ಒಂದು ದೊಡ್ಡ ಹೆಮ್ಮೆಯ ವಿಷಯ. ನಾನಲ್ಲಿ ಕಲಿತಾ ಇದ್ದೀನಿ, ನಾನಲ್ಲಿ ವೃತ್ತಿ ಮಾಡ್ತಾ ಇದ್ದೀನಿ ಅನ್ನೋದೇ ಅಭಿಮಾನದ ಸಂಗತಿ. ಹಾಗಿದ್ದಾಗ ಅದರಲ್ಲಿ ಯಾಕಿಷ್ಟು ಯಾಕಿಷ್ಟು ಅಭಿಮಾನವಿರಬೇಕು, ಅದರ ಆಳ ಅಂತರಾಳ ಏನು ಎಂತು ಅನ್ನೋದನ್ನ ನೆನಪಿಸಿಕೊಳ್ಳುವುದು, ಜ್ಞಾಪಿಸಿಕೊಳ್ಳುವುದು, ಸ್ಮರಿಸಿಕೊಳ್ಳುವುದು, ಮತ್ತೆ ಅದನ್ನ ಉಳಿಸಿಕೊಳ್ಳುವುದು, ಹಾಗೆ ಮುಂದೆ ಬೆಳೆಸಿಕೊಳ್ಳುವುದು, ಇದರ ಗುರುತರ ಜವಾಬ್ದಾರಿ ಇವತ್ತಿನ ವರ್ತಮಾನದ ನಮ್ಮ ನಿಮ್ಮೆಲ್ಲರ ಮೇಲೆ ಬಿದ್ದಿರುವಂತ. ಕಾರ್ಯಕ್ರಮದಲ್ಲಿ ಸ್ಥಾನಿಕ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಎಲ್ಲಾ ಅಂಗಸಂಸ್ಥೆಗಳ ಮುಖ್ಯಸ್ಥರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಡಾಕ್ಟರ್ ಭಾರತಿ ಪಾಟೀಲ್ ಸ್ವಾಗತಿಸಿದರು, ಶ್ರೀಮತಿ ದೀಪ ಬೋಪಹಳೆ ಪರಿಚಯಿಸಿದರು ಮತ್ತು ವಿಡಿ ನಾಯಕ್ ನಿರೂಪಿಸಿದರು. ಕೊನೆಯಲ್ಲಿ ಡಾಕ್ಟರ್ ಆರ್ ಬಿ ಚಂದ್ರಕಾಂತ್ ವಂದಿಸಿದರು.